ನಮಸ್ಕಾರ ಕರ್ನಾಟಕ ಈ ಒಂದು ಸೀರೀಸ್ನಲ್ಲಿ ನಾವು ಚಿಕ್ಕಮಗಳೂರಿನ ಒಂದಷ್ಟು ಜಾಗಗಳನ್ನು ಕವರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದೀವಿ ಈಗ ಮೊದಲಿಗೆ ನಾವು ಬೆಟ್ಟದ ಭೈರವೇಶ್ವರನ ದೇವಸ್ಥಾನವನ್ನು ನೋಡೋದಕ್ಕೆ ಹೊರಟಿದ್ದೀವಿ ಇಷ್ಟೊತ್ತಿಗಾಗಲೇ ನಾವು ಅಲ್ಲಿ ಇರಬೇಕಿತ್ತು ರಾತ್ರಿ 2 ಗಂಟೆಗೆ ತುಮಕೂರು ಬಿಡುವ ಯೋಚನೆ ಇತ್ತು ನಮ್ಮದು ಆದರೆ ವಿನಯ್ ನಿದ್ರೆಗೆ ಜಾರಿದ್ದರಿಂದ ನಿದ್ರೆಗೆ ಶರಣಾಗಿದ್ದರಿಂದ 8:30 ಆಗಿದೆ ಈಗ ತುಮಕೂರು ಬಿಡ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಒಂದಷ್ಟು ಜಾಗಗಳನ್ನು ಸ್ಕಿಪ್ ಮಾಡಬೇಕಾಗತ್ತೆ ಒಂದು ಭಾರತದ ವಿಶೇಷ ಏನಪ್ಪ ಅಂದರೆ ಎಲ್ಲಿ ಹೋದರೂ ಯಾವುದೇ ಊರು ಬರಲಿ ಊರು ದಾಟಲಿ ಒಂದಲ್ಲ ಒಂದು ಪ್ರಾರ್ಥನಾ ಮಂದಿರ ಒಂದಲ್ಲ ಒಂದು ದೇವಸ್ಥಾನ ಇದ್ದೇ ಇರುತ್ತೆ ಅದು ನಮ್ಮ ಭಾರತದ ಒಂದು ಸಂಸ್ಕೃತಿ ನಾರ್ಮಲ್ಲಾಗಿ ಊರಿನ ಹೊರಗಡೆ ಕ್ಷೇತ್ರಪಾಲಕರಾದಂತಹ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರೆ ನಮ್ಮ ಫೇವ್ರೇಟ್ ದೇವರು ನಮ್ಮ ಮನೆ ದೇವರು ಕೂಡ ಸೊ ಜೈ ಬಜರಂಗಬಲಿ ಕಾಪಾಡು ಅಂತ ಕೇಳ್ಕೊಂತ ಮುಂದುವರಿಯೋಣ ಬರೀ ಹೆಂಚಿನ ಮನೆಗಳೇ ತುಂಬಿಕೊಂಡಿರುವಂಥ ಒಂದು ಹಳ್ಳಿ ಯಾವ ಹಳ್ಳಿ ಗೊತ್ತಿಲ್ಲ ಬಟ್ ಇದನ್ನು ನೋಡಿದ್ರೆ ನಮ್ಮ ಏನೋ ಚಿಕ್ಕಂದಿನ ದಿನಗಳು ಜ್ಞಾಪಕ ಬರುತ್ತೆ ನಮ್ಮೂರು ಕೂಡ ಹಿಂಗೆ ಇದ್ದಿದ್ದು ಸೊ ನಮ್ಮೂರಲ್ಲಿ ಹೆಂಚಿನ ಮನೆಗಳಿರಲಿಲ್ಲ ಜಂತೆ ಮನೆಗಳಿತ್ತು ಇದೇ ರೀತಿ ಕೆಂಪು ಹಳದಿ ಎಲ್ಲ ಕಲರ್ ರೈನ್ಬೋ ಕಲರ್ಸಲ್ಲಿ ಮನೆಗಳು ಕಾಣ್ತಿತ್ತು ನಮ್ಮೂರಲ್ಲಿ ಆ ಟೈಮಲ್ಲಿ ಆಗ ಮಣ್ಣಿನ ಗೋಡೆ ಅದಕ್ಕೆ ಸಗಣಿ ಹಚ್ಚಿ ಅದಕ್ಕೆ ರಂಗೋಲಿ ಹಾಕಿ ಏನೇನೋ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಆ ರೀತಿ ಮನೆಗಳು ಇರ್ತಾಯಿತ್ತು ನಮ್ಮೂರಲ್ಲಿ ಸೊ ಈ ಊರನ್ನು ನೋಡಿದ ಮೇಲೆ ಒಂದು ಲೆವೆಲ್ಗೆ ಅದೇ ಒಂದು ನೆನಪಿಗೆ ಬಂತು ಕಂಪ್ಲೀಟ್ ಗ್ರೀನರಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೋ ಒಂದು ಕಾಲದ ಇದಕ್ಕೆ ಹಳ್ಳಿಗಳಿಗೆ ಬಂದಂಗೆ ಆಯಿತು ಒಂದು ಕಾಲಕ್ಕೆ ವಾಪಸ್ ಹೋದಂಗೆ ಆಯಿತು ಈ ಜಾಗಕ್ಕೆಲ್ಲ ಬಂದು ಎಲ್ಲ ಕಡೆ ಆಲ್ಮೋಸ್ಟ್ ಮಾಡರ್ನೈಸ್ ಆಗಿಬಿಟ್ಟಿದೆ ಹಳ್ಳಿಗಳು ಆದರೂ ಇಲ್ಲಿ ಏನು ಒಂದು ಸೆಳೆತ ಒಂದು ರೆಟ್ರೋ ಫೀಲಿಂಗು ಸೊ ಓಕೆ ಗುಡ್ ನೋಡಿ ಅಣ್ಣಯ್ಯ ಹಸೆ ಹೊಡ್ಕೊಂಬತ್ತವ್ರೆ ಅಣ್ಣ ಜಾಗ ಬಿಡೋಣ ಹಾಯ್ ನೋಡಿ ಹೆಂಗಿದೆ ಗೂಗಲ್ ಮ್ಯಾಪ್ಸ್ ತೋರಿಸ್ತೀರಾ ರೋಡಿದ್ದು ವಿನಯ್ ಹೇಳ್ತಿದ್ದ ಮುಚ್ಕೊಂಡು ಹಾಸನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗಿದ್ರೆ ಆಗ್ತಿತ್ತು ಅಂತ ಬಟ್ ಗೂಗಲ್ ಕೂಡ ನಮ್ಮನ್ನು ಈ ಒಂದು ರೆಟ್ರೋ ಇದಕ್ಕೆ ಮೋಟಿವೇಟ್ ಮಾಡೋದಕ್ಕೆ ಅಂತ ಕರ್ಕೊಂಬಂದಿದೆ ಅನಿಸುತ್ತೆ ಓಕೆ ನಾಟ್ ಬ್ಯಾಡ್ ರೈಟಾ ಏನು ರೈಟೋ ಲೆಫ್ಟಾ ಏನು ಮಾಡಬೇಕೋ ಗೊತ್ತಿಲ್ಲ ಬಾಲೆಲ್ಲ ಟ್ಯಾಕ್ಸ್ ಹಾಕ್ತೀನಿ ಸಿಸಿಯ ಕೆರೆ ರೌಂಡ್ ಹಾಕಿಸ್ತಿದ್ಯಾ ಶೃಂಗೇರಿ 109 ಕಿಲೋಮೀಟರ್ ದೂರದಲ್ಲಿದೆ ಕೇಳಿಸ್ಕೊಳ್ಳಿ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ಬರ್ತಾ ಇದೆ ಚಿಟ್ಟೆಗಳು ಒಂದಕ್ಕೊಂದು ರೆಕ್ಕೆ ಉಜ್ಜುತ್ತವಲ್ಲ ಆ ಸೌಂಡು ಜಯಂಕಾರ ಚಿಟ್ಟೆಗಳ ಜಯಂಕಾರ ಅಂತ ಹೇಳ್ತಾರೆ ಸಾರಿ ಚಿಟ್ಟೆಗಳ ಜಯಂಕಾರ ಅಂತ ಹೇಳಲಿಲ್ಲ ಜೇನು ದುಂಬಿಯ ಜಯಂಕಾರ ಅಂತ ಹೇಳ್ತಾರೆ ಚಿಟ್ಟೆಗಳಿಗೆ ಏನು ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಅಷ್ಟೊಂದು ಪಾಂಡಿತ್ಯ ಸಾಕಾಗಿಲ್ಲ ಬಿಡಿ ಸೊ ಗಾಡ್ ಸೆಕ್ಷನ್ ಎಂಟ್ರಿ ಹ
ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ತರೆಗಿಳಿದು ಹರಿಯುವ ನದಿಯಲ್ಲಿ ಜಾಡಿ ಭುವನದಲ್ಲಿ ತೇಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಕಂದದ ಗುಡಿಯಲ್ಲಿ ಸಿದಳು. ನೋಡಿ ಭತ್ತ 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 ಹೊಲ ಗದ್ದೆಗಳು ಸಖತ್ತಾಗಿದೆ. ಗ್ರೀನರಿ ನೋಡಿ ಸೂಪರಾಗಿದೆ. ಇಲ್ಲಿನ ಜನನೇ ಪುಣ್ಯ ಮಾಡಿದ್ರು ಅಂತ ಹೇಳಬೇಕು. ಬೆಟ್ಟದ ಮನೆ ದಾರಿ ಹಿಡಿದಿದ್ದೀವಿ. ಸೊ ಬೆಟ್ಟದ ಭೈರವೇಶ್ವರನಿಗೆ ಹೋಗುವಂಥ ದಾರಿ. ಸೊ ಇಲ್ಲಿನ ಜನ ಸಫಿಷಿಯಂಟಾಗಿ ಪುಣ್ಯನ ತುಂಬ್ಕೊಂಡು ಬಂದಿರೋರು. ಎಲ್ಲ ನೋಡಿದ್ರು ಹಸಿರು. ಚಿಕ್ಕಮಗಳೂರಿನ ಕಾಫಿ ಎಸ್ಟೇಟ್ಗಳು, ಒಳಗಡೆ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳು ಕೂಡ ಇರುತ್ತೆ. ನೋಡಬೇಕು ಇದ್ರೆ. ಎಲ್ಲ ಡ್ರೋನ್ ಶಾಟ್ ತೊಗೊಂಡ್ರೆ ಸಖತ್ತಾಗಿರುತ್ತೆ. ಏನು ಮಾಡೋದು, ಡ್ರೋನ್ ತೆಗಿಬೇಕು ಅಂದರೆ ಹಿಂಸೆ. ಸರಿ ಬ್ರೇಕ್ ಹಾಕಿದ್ರೆ ಪಿಕಪ್ ತಗೊಳ್ಳೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ತಗೊಳತ್ತೆ. ಅದೇ ನಮ್ಮ ಪ್ರಾಬ್ಲಮ್ ಸದ್ಯಕ್ಕೆ. ಮುಡಿಗೇರಿಗೆ ಹೋಗ್ಬೇಕು, ಈ ರೋಡ್ ಇದೆ. ಮುಡಿಗೇರೆ ಬೇಡ, ಹಂಗಾರೆ ಮುಂದೆ ಹೋಗ್ತೇವೆ. ಜಂಗಿದೆ, ಒಂದು 2 ಕಿಲೋಮೀಟ್ರ್. ದೇವ್ರಿಗೊಂದು ಅಂತ ಇದೆ ಅಲ್ಲಿ, ಎಲ್ಲ ಗೊತ್ತಿರ್ತೇವೆ. ಅಲ್ಲಿಂದ 2 ರೂಟ್ ಇದೆ, ಹಿಂಗೆ ಮುಂದೆ ಹಿಂಗೆ. ಸ್ನೇಹಿತರೆ, ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ದಾರಿಯನ್ನು ಹಿಡಿದಿದ್ದೀವಿ. ಇವಾಗ ನಿಮಗೆ ಕಾಣಿಸ್ತಿದೆ ಕಲ್ಲಿನ ರೋಡು. ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಇರುತ್ತೆ ಅಂತ ಹೇಳಿದರು, ಬಟ್ ಆ ಥರ ಆಫ್ ರೋಡ್ ಏನು ಕಾಣಿಸ್ತಾ ಇಲ್ಲ. ಯಾವತ್ತೋ ಹಾಕಿರೋವಂಥ ಟಾರ್ ರೋಡು ಈಗ ಹಾಳಾಗಿ ಸ್ವಲ್ಪ ಜಲ್ಲಿ ಆಚೆ ಬಂದಿದೆ. ತೀರಾ ಹೇಳ್ಕೊಳ್ಳೋ ಅಂಥ ಆಫ್ ರೋಡ್ ಏನಲ್ಲ, ಆರಾಮಾಗಿ ಬರ್ಬೋದು, ಬಂದೋಗ್ಬೋದು. ಒನ್ಸ್ ಅಪಾನ್ ಎ ಟೈಮ್ ಇಲ್ಲಿ ಏನು ಪ್ರೀ ವೆಡ್ ಶೂಟ್ಗಳನ್ನ ಮಾಡ್ತಾಯಿದ್ರು. ಇದು ಪ್ರೀ ವೆಡ್ ಶೂಟ್ನ ಒಂದು ಫೇಮಸ್ ಜಾಗ ಆಗಿತ್ತು ಈ ಒಂದು ಏರಿಯಾದವ್ರಿಗೆ ಅಂತ ಹೇಳ್ತಾರೆ. ಲವ್ ಮಾಕ್ಟೈಲ್ 2 ಬಂದಮೇಲೆ ಈ ಒಂದು ದೇವಸ್ಥಾನಕ್ಕೆ ವ್ಯಾಪಕವಾದ ಪ್ರಚಾರ ಸಿಕ್ಕಿ ಇಲ್ಲಿಗೆ ಟೂರಿಸ್ಟ್ಗಳು ಬರ್ತಾಯಿದ್ದಾರೆ.
ಸ್ನೇಹಿತರೆ, ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸೀರೀಸ್ ಏನಿದೆ, ಈ ಸೀರೀಸ್ನಲ್ಲಿ ಫಸ್ಟ್ ವಿಸಿಟ್ ನಮ್ಮದು ಈ ಬೆಟ್ಟದ ಭೈರವೇಶ್ವರ. ಇಲ್ಲಿ ಕೆಲವೊಂದು ವಿಚಾರಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಹೇಳಬೇಕು ಅಂದರೆ, ನೀವು ತಂದಿರೋ ಪ್ಲಾಸ್ಟಿಕ್ ಮತ್ತು ನಿಮ್ಮ ಸೆಲ್ಫಿಗಳನ್ನು ನೀವೇ ತಗೊಂಡೋಗಿ ಅಂತ ಬರೆದಿದ್ದಾರೆ. ಮತ್ತು ಇಲ್ಲಿ ಪದವಿ ಮತ್ತು ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ ಅಂತ ಬರೆದಿದ್ದಾರೆ. ಅಂದರೆ ನಿಮ್ಮ ದುರಹಂಕಾರ ಮತ್ತು ನಿಮ್ಮ ಸ್ಲಿಪ್ಪರ್ಸನ್ನು ಇಲ್ಲೇ ಬಿಟ್ಬಿಟ್ಟು ಒಳಗಡೆ ಹೋಗಿ, ದೇವರಿಗಿನ ನೀವು ದೊಡ್ಡವರಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈ ಪರಿಸರದಲ್ಲಿ ಕಾನೂನು ಬಾಹಿರ ಕೆಲಸ ಮಾಡೋದು ಕೂಡ ಶಿಕ್ಷೆಗೆ ಅರ್ಹವಾದಂತಹ ಕೆಲಸ ಅಂತ ಬರ್ತಿದ್ದಾರೆ. ನಮ್ಮ ಜನ ದೇವಸ್ಥಾನ ಅನ್ನೋದು ನೋಡಲ್ಲ, ಕಾಡು ಅನ್ನೋದು ನೋಡಲ್ಲ, ಎಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಬೆಳಗ್ಗೆ 5-10 ಗಂಟೆಯವರೆಗೆ ಓಪನ್ ಇರುತ್ತೆ ಈ ದೇವಸ್ಥಾನ. ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡ್ವಿ ಇಲ್ಲಿಗೆ ಬರೋದು. ಇದು ಹೊಯ್ಸಳರ ಆರ್ಕಿಟೆಕ್ಚರ್ ಅಂತ ಹೇಳೋದಿದೆ, ಬಟ್ ಈಗ ಕ್ಲೋಸ್ ಆಗಿರೋದ್ರಿಂದ ಒಳಗಡೆ ವಿಗ್ರಹವನ್ನು ನೋಡೋದಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ಅಕಸ್ಮಾತ್ ವಿಗ್ರಹವನ್ನು ನೋಡಿದ್ರೆ ಅದು ಹೊಯ್ಸಳರ ಆರ್ಕಿಟೆಕ್ಚರಾ ಅಥವಾ ಅಲ್ವಾ ಅಂತ ಹೇಳ್ಬೋದು. ಕದ ಭೈರವೇಶ್ವರ ದೇವಸ್ಥಾನದ ವಿಹಂಗಮ ನೋಟನ ನೀವು ನೋಡ್ತಾ ಇದ್ದೀರಾ. ಗೇಟ್ ಕ್ಲೋಸ್ ಆಗಿದೆ. ಸೊ ಏನೇ ಆಗಲಿ, ಇಲ್ಲಿ ಒಂದಷ್ಟು ಮಾಹಿತಿ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಒಂದಷ್ಟು ವಿಚಾರಗಳನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪದವಿ ಮತ್ತು ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಬನ್ನಿ ಅಂತ, ಮತ್ತು ನಿಮ್ಮ ಸೆಲ್ಫಿಗಳನ್ನು ಪ್ಲಾಸ್ಟಿಕ್ಕನ್ನು ನೀವೇ ತಗೊಂಡೋಗಿ, ಇದೆಲ್ಲ ಒಂದು ಕ್ರಿಯೇಟಿವ್ ಮತ್ತು ಮನಸ್ಸಿಗೆ ಮುಟ್ಟುವಂಥ ಒಂದು ಏನು ಲೈನ್ಗಳು. ನೀವು ಕೂಡ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿನ ಒಂದು ಆಚಾರ ವಿಚಾರ, ಅಲ್ಲಿನ ನಿಯಮಗಳನ್ನು ಪಾಲಿಸೋದನ್ನು ಮರಿಬೇಡಿ. ಇಲ್ಲಿನ ಸ್ಥಳೀಯರ ನಂಬಿಕೆಗಳಿಗೆ ಚ್ಯುತಿ ತರುವಂತಹ, ನೋವಾಗಿಸುವಂತಹ, ಅವರ ನಂಬಿಕೆಗಳನ್ನು ಒಡೆಯುವಂತಹ ಕೆಲಸನ ಯಾವತ್ತೂ ಮಾಡಬೇಡಿ. ಸೊ ಇವತ್ತಿನ ಈ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಒಂದು ವ್ಲಾಗ್ ಏನಿದೆ ಅದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.